हाय हेलो नमस्ते वीक्षकरे, इंदु उत्तर कन्नड जिले कारवार नगर सभेय वार्ड नंबर 19 रल्ली न्यूज 43 इंडिया तंड भेटी नीडिदे। ई वार्ड नंबर 19 रल्ली कारवार नगर सभेय सदस्यरागिरतक्कंत भारतीय जनता पक्षदवरु मत्ते वार्ड नंबर 19 ರಲ್ಲಿ ಒಂದು ವಾಸವಾಗಿದ್ದಂತ ಸದಸ್ಯರು ಮಾನ್ಯ ಶ್ರೀ ಹನುಮಂತಪ್ಪ ಸೋಮಪ್ಪ ತಳವಾರ ಅವರು, ಇವರು ಒಂದು ಕಾರ್ಮಿಕರು, ಎಸ್ಸಿ ಎಸಿ ಜನಾಂಗಕ್ಕೆ ಸೇರ್ತಕ್ಕಂತ ವ್ಯಕ್ತಿ। ಈ ಕ್ಷೇತ್ರದಲ್ಲಿ ಬಡವರಿಗೆ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಇದೊಂದು ಎಕ್ಸಾಂಪಲ್। ಬಡವರಿಗೆನೂ ಕೂಡ ಗುರುತಿಸುವಂತ ಪಕ್ಷ ಭಾರತೀಯ ಜನತಾ ಪಕ್ಷ। ಎಸ್ ಸಿ ಕ್ಯಾಟಗರಿ ಕಾರಣದಿಂದ ಹನುಮಂತಪ್ಪ ಅವರಿಗೆ ಒಂದು ಅವಕಾಶ ನೀಡಿತು ಈ ಕ್ಷೇತ್ರ। ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರು ಆಗಬೇಕಾಗಿರತಕ್ಕಂತ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ಡೆವಲಪ್ಮೆಂಟ್ ಹಾದಿಗಳ ಬಗ್ಗೆ, ಡೆವಲಪ್ಮೆಂಟ್ ಅನೇಕ ಯೋಜನೆಗಳ ಬಗ್ಗೆ ಪರಿಗಣಿಸಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು। ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರಸಭೆ ಭಾರತ ದೇಶದ ಗಡಿ ಭಾಗಿಲು ಮತ್ತೆ ಮಲೆನಾಡು ಪ್ರದೇಶ ಅರಬಿಯ ಸಮುದ್ರ ಪಕ್ಕದಲ್ಲಿ ಇದ್ದಿರತಕ್ಕಂತ ಈ ಒಂದು ನಗರಸಭೆ, ಆ ನಗರಸಭೆಯಲ್ಲಿ ಐಕ್ಯಾಗಿರತಕ್ಕಂತ ಸದಸ್ಯರು ಇಂದು ನಮ್ಮೊಂದಿಗೆ ಇದ್ದಾರೆ। ಇದು ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂತ ವಿಶೇಷ ಕಾರ್ಯಕ್ರಮ। ವಿಶೇಷ ಕಾರ್ಯಕ್ರಮದಲ್ಲಿ ಕೌನ್ಸಿಲರ್ ನಮ್ಮೊಂದಿಗೆ ಇದ್ದಾರೆ, ಬನ್ನಿ ವೀಕ್ಷಕರೇ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಿ। ಅನ್ನಂತಪ್ಪರೆ ಮೊಟ್ಟಮೊದಲನೇದಾಗಿ ನಿಮ್ಮ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡುವುದಕ್ಕಿಂತ ಪೂರ್ವಕವಾಗಿ ಈ ಸಂದರ್ಶನ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂತ ಕಾರ್ಯಕ್ರಮದಲ್ಲಿ ತಿಳಿಸೋಣ। ನಮಸ್ಕಾರ। ನಮಸ್ತೆ। ಮಾತುಗಳನ್ನು ಪ್ರಾರಂಭ ಮಾಡುವ ಪೂರ್ವಕವಾಗಿ ನಿಮ್ಮ ಒಂದು ಸಣ್ಣದು ಕಿರು ಪರಿಚಯ, ತಾವು ಹೇಗೆ ಈ ಚುನಾವಣೆ ಪಾಲಿಟಿಕ್ಸ್ ನಲ್ಲಿ ಬಂದ್ರಿ, ಇದಕ್ಕೆ ಹಿಂದ್ಗಡೆ ತಾವು ಏನ್ ಮಾಡ್ಕೊಂಡಿದ್ರಿ, ತಾವು ವಾಸವಾಗಿದ್ದು ಎಲ್ಲಿ, ಹುಟ್ಟಿ ಬೆಳೆದಿರ್ತಕ್ಕಂಥ ಕ್ಷೇತ್ರ ಊರ್ ಯಾವ? ಸರ್, ನಂದು ಬಾಗಲಕೋಟೆ ಜಿಲ್ಲೆಯ ತಾಲೂಕು ಬದಾಮಿ ತಾಲೂಕಿನ ಕೋಟೆಗಲ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ನಾನು 32 ವರ್ಷದಿಂದ ನಾನು ಕಾರವಾರ ಕ್ಷೇತ್ರದಲ್ಲಿ ಗೌಂಡಿ ಕೆಲಸಕ್ಕಂತ ಹೇಳ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ಗೌಂಡಿ ಕ್ಷೇತ್ರ ಮಾಡುವಾಗ, ಕೆಲಸ ಮಾಡುವಾಗ ಇಲ್ಲಿ ಈ ಮುಗಿದ ಹಿಂದೆ ನಗರಸಭೆ ಸದಸ್ಯರಾಗಲಿಕ್ಕೆ ಬಿ ಜೆ ಪಿ ಅವರು, ಅಂದರೆ ರೂಪಾಲಿ ನಾಯಕ್ ಅವರು ನನಗೆ ಆಹ್ವಾನ ಮಾಡಿದರು. ಆಹ್ವಾನ ಮಾಡಿದ ತಕ್ಷಣಕ್ಕೆ ಎಲೆಕ್ಷನ್ಗೆ ಇಷ್ಟ ಇಲ್ಲ ಆಗಿತ್ತು. ಆದರೂ ನನಗೆ ಉದಯ ಭೋಶೆಟ್ಟಿ ಅಂತೇಳಿ, ಸತೀಶ್ ಅವರು ಅಂತೇಳಿ, ಮತ್ತು ತಿಮ್ಮಾರೆಡ್ಡಿ ಅವರು ಅಂತ ಹೇಳ್ಕೊಂಡು ನಮ್ಗೆ ಫೋನ್ ಮಾಡಿ, ಇಲ್ಲಿ ಎಸ್ ಟಿ ಕೆಟಗರಿ ಅವರು ಯಾರೂ ಇಲ್ಲ, ನೀವು ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳೋದು ಒಳ್ಳೆಯದಾಗುತ್ತೆ, ಮುಂದಿನ ದಿನದಲ್ಲಿ ನಿಮ್ಮಿಂದ ವಾರ್ಡ್ ಎಲ್ಲ ಒಳ್ಳೆ ಉತ್ತಮ ಆಗುತ್ತೆ ಹೇಳಿಬಿಟ್ಟು ನನಗೆ ಟಿಕೆಟ್ ಇದ್ರು. ನಾನು ಸುಮಾರು 2 ವಾರದಿಂದ ಒಳ್ಳೆದ್ರು ಅವ್ರು ನಂಗೆ ಟಿಕೆಟ್ ಕೊಡಿಸಿದ್ರು. ಆದರೂ ಅದು ಹೇಳ್ತಾರಲ್ಲ ಏನೋ, ಒಂದು ನಮ್ಮದು ಅಪ್ಪಾಜಿ ಪಿಕ್ಚರ್ ಒಳಗಡೆಗೆ ಒಂದು ಸನ್ನಿವೇಶ ನೋಡಿದ್ದೆ, ವಿಷ್ಣುವರ್ಧನ್ ಪಿಕ್ಚರ್ ಒಳಗೆ ಅವನಿಗೆ ಹೋಗಿ ಇಲೆಕ್ಷನ್ ನಿಲ್ಲಿಸ್ಕೊಳ್ಳಿ, ಅವನು ಗೆದ್ದು ಬರ್ತಾನೆ ಅಂತ ಹೇಳ್ಕೊಂಡು ಆ ನನ್ನ ಇಂಟರ್ವ್ಯೂ ಒಳಗೆ ನಾನು ನಿಂತ್ಕೊಂಡೆ. ಅದೇ ರೀತಿಗೆ ನನಗೆ ರೂಪಾಲಿ ಮೇಡಮ್ ಅವರು ನಿಲ್ಲಿಸ್ಬಿಟ್ಟು ಎಲ್ಲ ನನಗೆ ಓಟಿಂದ ನನಗೆ ಓಟ್ ಹಾಕ್ತಾರೋ ನನಗೆ ಇದೇ ಇದಾಗಿತ್ತು. ಆದರೂ ನಾನು ಕಾರವಾರ ಒಳಗೆ ಆಯಿತು, ಓಟ್ ನಾನು ಗೆದ್ದು ಬಂದೆ. ನಾನು 32 ವರ್ಷ 19 ವಾರ್ಡ್ ಒಳಗೆ ವಾಸ ಇದ್ದೀನಿ, ಬಾಕಿ ಒಳಗೆ ಎಲ್ಲಿಲ್ಲ, ಬಾಡಿಗೆ ಮನೆಯೊಳಗೆ ಇದ್ದಿದ್ದೀನಿ. ಹಿಂಗಾಗಿ ಸ್ವಲ್ಪ ಪರಿಚಯವಾಗಿ ನನಗೆ ವಾರ್ಡ್ ಜನ ಎಲ್ಲ ನನಗೆ ಸ್ವಲ್ಪ ಪರಿಚಯ ಇದ್ದಾರೆ. ಮೋದಿ ಅವರು ಇದ್ದಾರೆ, ನನಗೆ ರೂಪಾಲಿ ನಾಯಕ್ ಅವರು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಪ್ರೋತ್ಸಾಹಕ್ಕೆ ನಾನು ಗೆದ್ದುಕೊಂಡು ಬಂದಿದ್ದೀನಿ. ಗೆದ್ದುಕೊಂಡು ಬಂದು 2 ವರ್ಷದೊಳಗಡೆಗೆ ನಾನು ಸುಮಾರು ಕೆಲಸ ಇದ್ದೀನಿ. ಎಸ್ ಟಿ ಇದರಿಂದ, ಅಂದರೆ ನಮ್ಮ ಮೇಡಮ್ ಅನುದಾನದಿಂದ, ಫಂಡಿಂದ, ಮತ್ತು ನನ್ನ ನಗರಸಭೆ ಫಂಡಿಂದ, ಮತ್ತು ನನ್ನ ತಿಂತಿಕ್ಕಳೆಯವರು ಅದೇ ಆಗಿದ್ದರು ಅವ್ರ ಕಡೆಯಿಂದ, ಮತ್ತು ನಮ್ಮದು ಆರ್ ಪಿ ನಾಯಕರು ಕಮಿಷನರ್ ಇದ್ದರು, ಆರ್ ಪಿ ನಾಯಕರು ಕಮಿಷನರಿಂದ, ಮತ್ತು ನನ್ನ ವಾರ್ಡ ಸದಸ್ಯರ ಮೇರೆಗೆ, ವಾರ್ಡ ಸದಸ್ಯರು ಎಲ್ಲ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಆ ಪ್ರೋತ್ಸಾಹದ ಮೇರೆಗೆ ನಾನು ಸುಮಾರು ಕೆಲಸ ಮಾಡಿದ್ದೀನಿ. ಸರಿ, ತಾವು ಇಷ್ಟು ಪರಿಚಯ ನೀಡಿದ್ದಕ್ಕೆ ಧನ್ಯವಾದಗಳು. ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡಿದಿರಿ, ಚುನಾವಣೆ ಐಕ್ಯ ಐಕ್ಯ ಅದನ್ನು ಐಕ್ಯ ಆಗೋಕ್ಕಿಂತ ಉಚಿತವಾಗಿ ನಮಗೆ ಒಂದು ರೀತಿಯಿಂದ ಏನೇಕೆ ಅದು ನಿಂತೆ ತಾವು ಚುನಾವಣೆ ಸ್ಪರ್ಧೆ ಮಾಡಿದಿರಿ, ಐಕ್ಯ ಆಗೋಕ್ಕಿಂತ ಪೂರ್ವಕವಾಗಿ ತಾವು ಸ್ಪರ್ಧೆ ಮಾಡಿದಿರಿ, ಎಲ್ಲ ರೀತಿ ನಿಮಗೆ ಸಪೋರ್ಟ್ ಮಾಡಿದ್ರಿ, ಇಲ್ಲಿನ ಮುಖಂಡರು ಶಾಸಕರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಏನೆಲ್ಲ ಕೆಲಸ ಆಗಬೇಕಾಗಿತ್ತು, ತಾವು ಬರೋಕ್ಕಿಂತ ಮುಂಚೆ ಈ ವಾರ್ಡ್ ಯಾವ ಪಕ್ಷದ ಹಿಡಿತದಲ್ಲಿ? ಈ ಪಕ್ಷ ಮೊದಲಿನ ಕಾಂಗ್ರೆಸ್ ಹಿಡಿತದಲ್ಲಿ ಈ ವಾರ್ಡ್, ಅಂದರೆ ಆಲ್ ಕಾರ್ನ ಕಾರವಾರ ಎಲ್ಲ ಕಾಂಗ್ರೆಸ್ ಪಕ್ಷ ಹಿಡಿತೊಳಗೆ ಸತೀಶ್ ಎಲ್ಲವರು ಎಂ ಎಲ್ ಎ ಫಸ್ಟು,
ಆಮೇಲೆ ನಮ್ಮ ರೂಪಾಲಿ ಮೇಡಮ್ ಅವರು ಎಮ್ ಎಲ್ ಎ ಆದರು. ಎಮ್ ಎಲ್ ಎ ಆದ ನಂತರ ನಮಗೆ ಅಧಿಕಾರ ಬಂತು. ಆ ಅಧಿಕಾರ ಬಂದ ಮೇಲೆ ಮೊದಲ ಕಾಂಗ್ರೆಸ್ ಇದ್ದ ಆಡಳಿತ ಒಳಗಡೆಗೆ ನಮ್ಮ 19 ವಾರ್ಡ್ ಒಳಗಡೆಗೆ ಯಾವ ಕೆಲಸ ಆಗಲಿಲ್ಲ, ಒಂದು ಲೈಟಿಂದ ಆಗಲಿಲ್ಲ, ಒಂದು ರೋಡ್ದಾಗಲಿಲ್ಲ, ಒಂದು ಕರೆಂಟಿಂದ ಆಗಲಿಲ್ಲ, ಮತ್ತು ಯಾವುದೂ ಆಗಲಿಲ್ಲ, ರೋಡ್ ಆಗಲಿಲ್ಲ. ಮೊನ್ನೆದ್ದು ನಾವು ಬಂದ ಅದನ್ನ ಸುಮಾರಷ್ಟು ಕೆಲಸ ಮಾಡಿದ್ದೀವಿ ನಾವು. ಸುಮಾರಷ್ಟು ಅಂತಂದರೆ ನನಗೆ ತಿಳಿದ ಮಟ್ಟಿಗೆ ಅಂತಂದರೆ ಸುಮಾರು 1.5 ಕೋಟಿ ಅಷ್ಟು ನಾನು ಕೆಲಸ ಅನುಭವಿಸಿದ್ದು ನನಗೆ ಅನುಭವ ಆಗಿದೆ. ನನಗೆ ಬಂದ ಮೇಲೆ ನಿಮ್ಮ ವಾರ್ಡ್ ನಮ್ಮ ವಾರ್ಡ್ನಲ್ಲಿ ಇದೆಲ್ಲ ಅಭಿವೃದ್ಧಿ ಆಗಿದೆ ನಿಮ್ಮ ವಾರ್ಡ್ನಲ್ಲಿ. ಈಗ ನಾನು ಹೇಳೋದು ಲೆಕ್ಕ ಅಂತಂದರೆ ಕೆನರಾ ಕಾಲೋನಿ ಒಳಗಡೆಗೆ ಗಟ್ರಿಲ್ಲಾಗಿತ್ತು, ಮೇನ್ ಚಾನಲ್ ಕಟ್ಟಿತ್ತು. ಗಟ್ ಫಸ್ಟ್ ಟೈಮ್ ತಕ್ಷಣ ಒಂದು ಮಾಡ್ಕೊಂಡು ಕೊಟ್ಟೆ. ನೆಕ್ಸ್ಟ್ ಏನೈತೆ, ಒಂದು ರೋಡ್ ಆಗಬೇಕಾಗಿತ್ತು, ರೋಡ್ ಮಾಡ್ಕೊಂಡು ಕೊಟ್ಟೆ. ನೆಕ್ಸ್ಟ್ ಶನಿ ದೇವಸ್ಥಾನ ಒಳಗಡೆಗೆ ನನಗೆ ಅಲ್ಲಿ ಜನ ಓಟ್ ಹೇಳಿದ್ರು, ನೀನು ಹೊರಗಿನ ಮನುಷ್ಯ, ನೀನು ಇಲ್ಲಿ ಬಂದ ತಕ್ಷಣ ಓಟು ನಿಂಗೆ ಹಾಕಬೇಕು ಅಂತ ಕೇಳಿದ್ರು. ಓಟ್ ಹಾಕ್ಬೇಕಂತ ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ, 32 ವರ್ಷದಿಂದ ನಾನಿದ್ದೀನಿ, ನೀವು ನನಗೆ ಓಟ್ ಹಾಕ್ಬೋದು, ನಾನು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ. ಏನು ಗ್ಯಾರಂಟಿ ಅಂತ ಯಾಕಂದ್ರೆ ಕೇಳಿದ್ರು. ನಾನು ಹೇಳಿದೆ ರೂಪಾಲಿ ನಾಯಕರು ನಾನು ನಿಲ್ಲಿಸಿದ್ದಾರೆ, ಕಡೆಗೆ ರೂಪಾಲಿ ನಾಯಕರು ಕರ್ಕೊಂಡು ಬಂದು ಮೀಟಿಂಗ್ ಮಾಡಿ ನಮ್ಮ ಹೇರಿದಾಗ ನಮ್ಗೆ ಅನುಭವ ಗೊತ್ತಾಗುತ್ತೆ ಹೇಳಿದ್ರು. ರೂಪಾಲಿ ಮೇಡಮ್ ಅವರಿಗೆ ಹೋಗಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಆದಮೇಲೆ ಅವರು ಹೇಳಿದರು, ಕೆಟಗರಿ ಅವರು ಇಲ್ಲೇ ನಮ್ಮ ಕಾರವಾರದಲ್ಲಿಲ್ಲ, ಇವರು ಕೆಟಗರಿ ಇದ್ದಾರೆ ಮತ್ತು ಎಲ್ಲ ಡಾಕ್ಯುಮೆಂಟ್ಸು ಇಲ್ಲೇ ಇದೆ ಅವ್ರದ್ದು, ಅವ್ರಿಗೆ ನಿಲ್ಲಿಸಿದ್ದೀನಿ ನಾನು. ಅವರು ಒಂದು ವೇಳೆ ಕೆಲಸ ಮಾಡಿದರೆ ನಮ್ಮ ಎಮ್ ಎಲ್ ಎ ಆಫೀಸಿಗೆ ಬರೀ ನಾನು ಮಾಡಿಕೊಡ್ತೀನಿ. ಆ ಏರಿಯಾವನ್ನು ಅಂದರೆ 19 ವಾರ್ಡ್ದನ್ನು ನಾನು ದತ್ತಕ್ಕೆ ತೊಗೊಂಡು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ರೂಪಾಲಿ ನಾಯಕರು ಹೇಳಿದರು. ಆ ಯುಕ್ತಿಗೆ ನಾನು ಅಲ್ಲಿ ಅವ್ರಿಗೆ ಮೀಟಿಂಗ್ ಹೇಳಿದೆ. ಆ ಮಟ್ಟಿಗೆ ನನಗೆ ಅವರು ಕೆಲಸ. ಅದೇ ದಿನ ಪ್ರಕಾರ ಮೇಡಮ್ ಸುಮಾರು 15 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ರೋಡ್ ಆಯಿತು, ಗಟರ್ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆ ದಿನ ಹೇಳ್ತೀನಿ ಎಮ್ ಎಲ್ ಎ. ಸರಿ, ಈ ವಾರ್ಡಿನಲ್ಲಿ ನಮಗೆ ಸಪೋರ್ಟ್ ಮಾಡಿರ್ತಕ್ಕ ಮಾನ್ಯ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ರೂಪಾಲಿ ನಾಯಕ್ ಅವರ ನೇತೃತ್ವದಲ್ಲಿ ಏನೇನೆಲ್ಲ ಡೆವಲಪ್ ಆಗಿದೆ, ಕಾಂಗ್ರೆಸ್ ಬರೋಕ್ಕಿಂತ ಮುಂಚೆ ಏನ್ ಇತ್ತು ಈ ವಾರ್ಡಿನಲ್ಲಿ, ಕಾಂಗ್ರೆಸ್ ಬಂದ ಮೇಲೆ ಏನಾಯ್ತು, ನೀವು ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿ ಮಾಡಿಸಿದ್ವಿ, ಈ ವಾರ್ಡಿನಲ್ಲಿ ನಿಮ್ಮ ಓಟ್ ಕೇಳಕ್ ಹೋಗುವಂತ ಸಂದರ್ಭದಲ್ಲಿ ಮನೆಗೆ ಭೇಟಿ ಕೊಟ್ಟಿದ್ದು, ಅವಾಗ ಜನರು ನಿಮಗೆ ಮುಂದೆಗಡೆ ನೀವು ಬರ್ತಾ ಇದ್ದೀರಪ್ಪ, ನೀವಾದ್ರೂ ಶಾಸಕರ ಬೆಂಬಲದಿಂದ ನೀವು ಐಕ್ಯ ಆಗ್ತಾ ಇದ್ರಿ, ನೀವು ಹೊರಗನೆ ಅವರು ಅದು ಕೂಡ ನಿಮ್ಮಂತವ್ರಿಗೆ ಒಂದು ಐಕ್ಯ ಮಾಡಿ ಕೊಟ್ಟಿದ್ದೀರ, ನೀವು ಬರ್ತಾ ಇದ್ರಿ, ಅದು ಡೆವಲಪ್ಮೆಂಟ್ ಆಗ್ಬೇಕು ಆಗ್ಬೇಕಂತ ನೀವು ಬೇಡಿಕೆ ಇಟ್ಟಿದ್ರು. ಅವು ಯಾವ್ಯಾವ ಬೇಡಿಕೆಗಳು ನಿಮ್ಮ ಮುಂದ್ಗಡೆ ಇಟ್ಟಿದ್ರು? ಇವಾಗ ಸರ್ ಯಾವ್ಯಾವ ಬೇಡಿಕೆ ಅಂದ್ರೆ ಭಾಳ ಬೇಡಿಕೆ ಸರ್. ಕೋರ್ಟ್ ಕಾಲೋನಿ ಒಳಗಡೆಗೆ ಡೀಸೆಲ್ ಆಗಿ ರೋಡ್ ಎಲ್ಲ ಬಂದಿತ್ತು, ಎಲ್ಲ ಕಂಪೌಂಡ್ ತೆರವುಗೊಳಿಸಿದೆ ಸರ್. ಫಸ್ಟ್ ಆಗಿ ಕೋರ್ಟ್ ಕಾಲೋನಿ ಸುಮಾರು 10 ಫೂಟ್ ಎಲ್ಲ ರಸ್ತೆ ಒಳಗೆ ಬಂದಿತ್ತು. ಮೊದಲಿಂದ ಕೌನ್ಸಿಲ್ ಮಾಡಲಿಲ್ಲ ಆಗಿದೆ. ಇವಾಗ ನಾವು ಬಂದ್ಕೊಂಡು ಒಂದು ಮಾತಿನ ಪ್ರಕಾರ ನಾವು ನಿಮಗೆ ರೋಡ್ 1-2 ಡಬಲ್ ರೋಡ್ ಮಾಡ್ಕೊಡ್ತೀವಿ, ಮತ್ತು ಇಲ್ಲಿಗಲ್ ಆಗಿದೆ ಕೋರ್ಟ್ ಕಾಲೋನಿ. ಕೋರ್ಟ್ ಕಾಲೋನಿ ನಮ್ಮ ಅಂಡ್ರೂ ಆಗಿಲ್ಲ ಆಗಿದೆ, ಕೋರ್ಟ್ ಕಾಲೋನಿ ನಗರಸಭೆ ಅಂಡ್ರೂ ಆಗಿಲ್ಲ ಆಗಿದೆ. ಆಮೇಲೆ ನಾವು ಆರ್ ಪಿ ನಾಯಕರಂತ ಕಮಿಷನರ್ ಇದ್ದರು, ಅವ್ರಿಗೆ ಹೇಳಿಬಿಟ್ಟು ಅದು ಅಂಡರ್ಗ್ರೌಂಡ್ ಮಾಡ್ಕೊಂಡಿದ್ವಿ ಸರ್ ನಮ್ಮ ನಗರಸಭೆಗೆ. ಅಂಡರ್ಗ್ರೌಂಡ್ ಆದಮೇಲೆ ಅಲ್ಲಿ ನನಗೆ ಗೊತ್ತಿದ್ದಿಲ್ಲ ಸರ್, ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಜಾಗವನ್ನು ಅಪ್ರೂವಲ್ ಮಾಡಲಿಕ್ಕೆ ಬಂದಿದೆ ಸರ್. ಅದು ನಮಗೆ ಮಾಹಿತಿ ಗೊತ್ತಾಗಿ ಆ ಏರಿಯಾದ ನಾವು ಒಂದು ಮ್ಯಾಪ್ ಇದ್ದು ಕಡೆಗೆ ಆ ಮ್ಯಾಪ್ ಒಳಗಡೆ ಏನಿದೆ, ಒಂದು ಗಾರ್ಡನ್ ಇದೆ, ಒಂದು ಸ್ಕೂಲ್ ಇದೆ, ಒಂದು ದೇವಸ್ಥಾನ ಇದೆ ಸರ್. ಆ ದೇವಸ್ಥಾನ ಎಲ್ಲ ನೋಡಿಬಿಟ್ಟು ಎನಿ ಟೈಮು ನಾನು ಅರ್ಜಿ ಬರೆದೆ ಸರ್ ನಗರಸಭೆಗೆ. ಅರ್ಜಿ ಬರೆದು ಇಂದು ಎಲ್ಲ ಇದೆ, ನಾನು ಎಸ್ ಟಿ ಕೆಟಗರಿಯಿಂದ ಬಂದಿದ್ದೀನಿ, ಎನಿ ಟೈಮು ನೀವು ಈ ನನಗೆ ಅನುದಾನ ಕೊಡಬೇಕು, ನನಗೊಂದು ಗಾರ್ಡನ್ ಮಾಡಿಕೊಡ್ಬೇಕು, ನನಗೊಂದು ಅಂಗನವಾಡಿ ಸ್ಕೂಲ್ ಮಾಡಿಕೊಡ್ಬೇಕು, ಮತ್ತು ನನಗೊಂದು ದೇವಸ್ಥಾನ ಮಾಡಿಕೊಡ್ಬೇಕು ಅಂತೇಳಿ ನಾನು ತಲೆ ಹಾಕಿದೆ ಸರ್ ಅರ್ಜಿಯಾಗಿ. ಹೀಗಾಗಿ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಮತ್ತು ನಮ್ಮ ಕಮಿಷನ್ ಎಲ್ಲ ಸೇರಿ ಸುಮಾರಿಗೆ ಒಂದು 60 ಲಕ್ಷದ ಗಾರ್ಡನ್ ಮಾಡ್ತಾರೆ ಕೋರ್ಟ್ ಪಾಲಿ ಒಳಗಡೆ. ಅದೊಂದು ನಾನು ತುಂಬ ಕೃತಜ್ಞತೆ ಹೇಳಿಕೆ ಇಷ್ಟಪಡ್ತೀನಿ. ಇನ್ನೊಂದು ಅಂಗನವಾಡಿ ಮಾಡಬೇಕಂತ ಹೇಳ್ಕೊಂಡು ಇದೆ ಸರ್ ಅಲ್ಲಾಗಿ. ಮತ್ತು ಸುಮಾರು ಈ ಎಲೆಕ್ಷನ್ ಬಂತ ಮುಂಚೆ ನಮ್ಮದು ಮೇಡಮ್ ಅವರು ಸುಮಾರು ಒಂದು 70-85 ಲಕ್ಷ ನನಗೆ ಕೊಟ್ಟಿದ್ದೆ ಸರ್. ಅಂದರೆ ಅಲ್ಲೆಲ್ಲ ರೋಡ್ ಮಾಡಲಿಕ್ಕೆ ನಮ್ಮ ಕೋರ್ಟ್ ಪಾಲಿನೊಳಗೆ ಸುಮಾರು ರೋಡ್ ಇದೆ ಸರ್. ಇಲ್ಲಿ ಮಾಧವ ನಗರ ಒಂದಿದೆ ಸರ್, ಕಡೆಗೆ ಮಾರುತಿ ನಗರ ಒಂದು ರೋಡ್ ಇದೆ ಸರ್. ಅವರೆಲ್ಲ ಏನೈತಿ ನಂದನ ಕೊಟ್ಟರು ಸರ್. ನಾನು ರೂಪಾಲಿ ನಾಯಕ್ ಅವರು ಎಲೆಕ್ಷನ್ ಅಂದರೆ ನೀತಿ ಜಾರಿ ಆಗುವ ಮುಂಚೆ ನಾನು ಮೇಡಮ್ ಅವ್ರಿಗೆ ಕರೆದ್ಬಿಟ್ಟು ಎಲ್ಲ ಏನೈತಿ ನಾನು ಗುದ್ದಿ ಪೂಜೆ ಮಾಡಿ ಸರ್. ಗುದ್ದಲಿ ಪೂಜೆ ಮಾಡಿ ಇನ್ನೇನು ಮುಂದಿನ ದಿನದಲ್ಲಿ ಕೆಲಸ ಆಗ್ಬೋ ಅನ್ನೋ ಟೈಮ್ ಒಳಗಡೆಗೆ ಕಾಂಗ್ರೆಸ್ ಸರ್ಕಾರದ್ದು ಎಲ್ಲ ತಡೆ ಹಿಡಿದು ಎಲ್ಲ ಕೆಲಸ ಅನುಗೋಣ ಮಾಡಿದೆ ಸರ್. ಹೀಗಾಗಿ ಜನರು ಸ್ವಲ್ಪ ಬೇಜರಿಸಿಕೊಂಡಿದೆ ಸರ್. ಯಾವ ರೀತಿ ಬೇಜರಿಸ್ಕೊಂಡ್ರೆ ರೂಪಾಲಿ ನಾಯಕರು ಬಂದು ಗುದ್ದಲಿ ಮಾಡಿದ್ದಾರೆ, ಕಡೆ ನೀವು ಯಾಕೆ ಸ್ಟಾರ್ಟ್ ಮಾಡಲಿಲ್ಲ, ಅವಾಗ ನೀತಿ ಜಾರಿ ಇದ್ದ ಟೈಮೊಳಗೆ ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಡ್ಲಿಕ್ಕಾಗಲಿಲ್ಲ, ವರ್ಕ್ ಆರ್ಡರ್ ಕೊಡ್ಲಿಕ್ಕಾಗಲಿಲ್ಲ. ಹೀಗಾಗಿ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಬಂದರೆ
ಕಂಟಿನ್ಯೂಸ್ ರೂಪಿಸ್ತಾರೆ ಕೆಲಸ. ಹಿಂಗಾಗಿ ಕಾಂಗ್ರೆಸ್ ಸರ್ಕಾರ ಆದ್ಮೇಲೆ ಈಗೆಲ್ಲ ಕಾಮಗಾರಿಯನ್ನು ತಡೆಹಿಡಿದೆ ಸರ್. ತಡೆಹಿಡಿದ ಸಂಬಂಧ ಎಲ್ಲ ಜನ ನಮಗೆ ಬೇಜಾರ್ ಮಾಡ್ಕೊಳ್ತಾರೆ ಸರ್ ನಮಗೆ. ಮತ್ತೆ ಇನ್ನೊಂದು ಹೇಳ್ತಂದ್ರೆ, ತಳವಾರ ಅವರೇ ನೀವು ವಾರ್ಡ್ ಅಧ್ಯಕ್ಷರಾಗಿ ಸದಸ್ಯರಾಗಿ ಮುಂದಿನಲ್ಲಿ, ಯಾಕಂತಂದ್ರೆ ಇನ್ ಟೈಮ್ ಯಾರೇ ಒಂದು ಕಾಲ್ ಒಂದು ಕರೆಂಟ್ ಇಂದಿರ್ಬೋದು, ನಾನು ಕರೆಂಟಿಗೆ ಅಂತಕೊಂಡು ಯಾರು ಹಾಕೊಳ್ಳಿಲ್ಲ ಸರ್. ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಇಲ್ಲ. ನಾನು 3.5 ಲಕ್ಷ ರೂಪಾಯಿ ಅನುದಾನ ನಗರಸಭೆಯಿಂದ ಅನುದಾನ ತಗೊಂಡು ನಾನು 35 ಲೈಟ್ ಹೇಳಿ ಎಲ್ ಇಡಿ ಲೈಟ್ ಅಂತ ಹೇಳಿ ಹಾಕೊಂಡಿದ್ದೆ ಸರ್. ಇನ್ನೂವರೆಗೂ ಯಾವ ಏರಿಯಾಕ್ಕೂ ಆಗಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ಆಗಿ ನಾನು 3 ಲಕ್ಷದ ನಾನು ಲೈಟ್ ಹಾಕ್ಕೊಂಡೆ ಸರ್. ಜನರು ಸ್ವಲ್ಪ ಖುಷಿ ಪಟ್ಟರು ಸರ್ ಅದರಿಂದ. ಮತ್ತೆ ಸುಮಾರು ನಾನು ಒಂದು 3-4 ರೋಡ್ ಮಾಡಿದ್ದೆ ಸರ್. 3-4 ರೋಡ್ ಮಾಡಿದೆ ಸ್ಟಾರ್ಟ್ ಇದೆ ಸರ್. ಗಟರ್ 79 ಲಕ್ಷದ ಸುಮಾರು ಗಟರ್ ಸ್ಟಾರ್ಟ್ ಇದೆ ಸರ್. ಇನ್ನೂ ಗಟರ್ ಮಾಡ್ತಾ ಇದ್ದಾರೆ ಅದೇ ಮೊದಲಿನ ಅನುದಾನದಿಂದ. ಈ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಎಲ್ಲ ಕಾಮಗಾರಿ ಅಂದರೆ ಯಾವ ಕಾಮಗಾರಿ ಆಗಬೇಕು ಆ ಕಾಮಗಾರಿ ಎಲ್ಲ ತಡೆಹಿಡಿದೆ ಸರ್. ಅದ್ರ ನಿಮಗೆ ಸ್ವಲ್ಪ ತೊಂದರೆ ಆಗಿದೆ ಸರ್. ಹೀಗಾಗಿ ನಮಗೆ ಸ್ವಲ್ಪ ವಿಳಂಬ ಆಗಿದೆ ಸರ್. ಆದರೂ ಜನ ನಮಗೆ ಇದಿಲ್ಲ ಸರ್, ಪೋಸಾಕ ಸರ್ ಜನರು. ಅದರಿಂದ ಆದರೂ ನೋಡು ಅವ್ರಿಗೆಲ್ಲ ಕಣ್ ಮುಂದೆ ಕಾಣ್ತಾ ಇದೆ ಸರ್. ಯಾಕೆ ನಾವು ಆಲ್ರೆಡಿ ಇಲೆಕ್ಷನ್ ಮುಂಚೆಗೆ ಗುದ್ದಲಿ ಪೂಜೆ ಮಾಡಿ ಇನ್ನೇನು ಇಲೆಕ್ಷನ್ ನಂತರ ನಿಮಗೆ ಮಾಡ್ಕೊಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೆ ಸರ್. ಆ ಭರವಸೆಯನ್ನು ಈ ಕಾಂಗ್ರೆಸ್ ಅವರು ಮುರಿದಾಕಿದ್ದಾರೆ ಸರ್. ಅದು ಬಿಟ್ಟರೆ ಮತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್. ನಾವು ಡಬ್ಲಿಗೆ ಹೋಗಿ AW ಕೇಳಿಕೊಂಡು PW ಕೇಳಿಕೊಂಡು ಎಲ್ಲ ಮಾಡಿದ್ದು ಸರ್. ನಾವು ಕೌನ್ಸಿಲರ್ ಆಗಿ PW ಹೋಗಿ PW ಕಾಮಗಾರಿ ಸರ್ ಹೇಳಿ ಸರ್. PW ಅವ್ರು ಹೇಳ್ತಾರಲ್ಲ ನಿಮ್ಮ ಕಾಮಗಾರಿ ತಡೆ ಹಿಡಿದಿದ್ದಾರೆ, ಅದಕ್ಕೆ ಆಗೋದಿಲ್ಲ, ಮುಂದೆ ಕಾಂಗ್ರೆಸ್ ಸರ್ಕಾರ ಯಾವ ಆಡಳಿತ ನೋಡ್ತಾರೆ ನೋಡ್ಕೊಂಡ್ಬಿಟ್ಟು ಕಾಮಗಾರಿ ಕೊಡ್ತೀವಿ ಅಂತ ಹೇಳಿ. ಹಿಂಗಾಗಿ ಜನರಿಗೆಲ್ಲ ಅದೇ ಉದ್ದೇಶ. ಸರಿ, ನಿಮ್ಮ ವಾರ್ಡಿನಲ್ಲಿ ಶಿಕ್ಷಣದ ಚಿಕ್ಕ ಮಕ್ಕಳು ಬರಬೇಕಾಗಿದ್ದ ಅಂಗನವಾಡಿ ಆಗಿರಲಿ, ಆಮೇಲೆ ಇಲ್ಲಿ ಹಿರಿಯರಿಗೆ ಒಂದು ಕಾರಣ ವ್ಯವಸ್ಥೆ ಇನ್ನು ಎಷ್ಟು ಅಭಿವೃದ್ಧಿ ಓದಿದೆ, ಎಷ್ಟು ಪರ್ಸೆಂಟ್ ಆಗಬೇಕು ಸರ್? ಇವಾಗ ಎಲ್ಲ 0 ಇದೆ ಸರ್. ನಾನು 19 ವಾರ್ಡ್ಗಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಬೀಚ್ ಕಡೆ ಹೋಗ್ತಿದ್ರು. ಈಗ ನಾವೊಂದು ಇಲ್ಲೇ ಕೋರ್ಟ್ ಕಾಲೋನಿ ಅಂತ ಹೇಳಿ ನೀವು ಬಂದಿರ್ಬೋದು, ಅಲ್ಲಿಂದ ಬರಬೇಕಾದ್ರೆ ಕೋರ್ಟ್ ಕಾಲೋನಿ ಒಳಗಡೆಗೆ ಇಲ್ಲಿ ಒಂದು ಸ್ವಲ್ಪ ದೂರ ಸರ್. ಒಳಗೆ ಒಂದು ಗಾರ್ಡನ್ ಮಾಡಿದ ಹೇರ್ ಆಗಿರ್ಬೋದು, ಲೇಡಿ ಇರ್ಬೋದು, ಮಕ್ಕಳಾಗಿರ್ಬೋದು ತುಂಬ ಖುಷಿ ಇದೆ ಸರ್. ನಾನು ಒಂದ್ಸಲ ಗಾರ್ಡನಿಗೆ ಅಂದ್ರೆ ಸರ್, ಸರ್ ಎಂತ ಒಳ್ಳೆ ಕೆಲಸ ಮಾಡಿದೆ ಸರ್ ಹೇಳ್ತಾರೆ, ನನಗೆ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಾನು ಊರು ಬಿಟ್ಟು ಬಂದ ಸರ್, ಊರು ಬಿಟ್ಟು ಬಂದು ನಾನೊಂದು ಇಲ್ಲೇ ಕೆಲಸ ಮಾಡ್ಲಿಕ್ಕೆ ಬಂದು, ಯಾಕಂದ್ರೆ ಇದಾಗ್ತದೆ ಸರ್, ಫೀಲಿಂಗ್ ಆಗ್ತೈತೆ ಅಂತ ಅವರೆಲ್ಲ ಮಾತು ಕೇಳೋದು ನೋಡಿದ್ರೆ, ಸರ್ ನೀವು ಈ ಊರಲ್ಲ ಎಲ್ಲ ಬೇರೆ ಊರಿಂದ ಬಂದ್ಕೊಂಡು ಇಂಥ ದೊಡ್ಡ ಅಭಿವೃದ್ಧಿ ಮಾಡಿದ್ರಿ ಅಂದರೆ ನಮ್ಮ ಮಕ್ಕಳು ನಮ್ಮ ಹಿರಿಯರು ಮತ್ತು ಹಿರಿಯರ ಜಿಮ್ ಎಲ್ಲ ಮಾಡಿಸ್ ಇದೆ, ಹಿರಿಯರಿಗೆ ಲೇಡೀಸ್ ಆದರೆ ಅವ್ರಿಗೂ ಜಿಮ್ ಇದೆ, ಮತ್ತು ಎಲ್ಲರಿಗೂ ಮಕ್ಕಳಿಗೆ ಆಟ ಆಡಲಿಕ್ಕೆ ಸಾಮಾನು ಇಟ್ಟಿದ್ದೀವಿ, ಮತ್ತು ನೀರಿನ ಕೋರ್ಸ್ ಎಲ್ಲ ಇಟ್ಟಿದ್ದೀವಿ ಮಕ್ಕಳು ನೋಡಲಿಕ್ಕೆ, ಗಾರ್ಡನ್ನಿಗೆ ಗ್ರಾಸ್ ಗೀಸ್ ಹಚ್ಕೊಂಡೆಲ್ಲ ಒಳ್ಳೆ ಡೆಕೋರೇಷನ್ ಮಾಡಿದ್ರೆ ಸರ್ ತುಂಬ ಖುಷಿಯಾಗಿದ್ದಾರೆ ವಾರ್ಡ ಜನರು ಎಲ್ಲ ಸೇರಿಕೊಂಡು. ಮತ್ತು ಇನ್ನು ಮಕ್ಕಳಿಗೆ ಅಂಗನವಾಡಿ ಅಂತ ನನಗೆ 2 ಅಂಗನವಾಡಿ ಬರುತ್ತೆ ಸರ್, ನನ್ನ ಏರಿಯೊಳಗೆ 2 ಅಂಗನವಾಡಿ ಬರ್ತದೆ. ಅಂಗನವಾಡಿ ಯಾವುದು ಕೊರತೆ ಇಲ್ಲ ಸರ್ ಮಕ್ಕಳಿಗಾಗಲಿ. ನಾನು ತಿಂಗಳ ಇಂಟ್ರಿ ಕೊಡ್ತೀನಿ ಸರ್, ತಿಂಗಳ ಇಂಟ್ರಿ ಕೊಡ್ತೀನಿ. ಒಂದು ಕೆನರಾ ಕಾಲೋನಿ ಅಂತೇಳಿ ಅಲ್ಲಿದೆ ಸರ್, ಅಲ್ಲಿ ಚಂದ್ರವಾಡ ಅಂತೇಳಿ ಒಂದಿದೆ ಸರ್, ಒಂದು ಇಲ್ಲಿ ಶನಿ ದೇವಸ್ಥಾನ ಹತ್ರ ಅಂತಿದೆ. ನನಗೆ ತಿಂಗಳ ಟೀಚರ್ ಅವರು ಕರೆದ್ಬಿಟ್ಟು, ಸರ್ ಬನ್ನಿ ಫುಡ್ ಯಾವ ಥರ ಇದೆ ನೋಡಿ, ಯಾವ ಥರ ಇದೆ ಎಲ್ಲ ಎಂಟ್ರಿ ಕೊಡ್ತಾರೆ ಸರ್. ಸರ್ ಸಹಿ ಮಾಡ್ಕೊಂಡು ಹೋಗಿ, ಮತ್ತು ನೀವು ಎಲ್ಲ ಪರೀಕ್ಷೆ ಮಾಡಿ, ಮಕ್ಕಳಿಗೆ ನಾವು ಕೊಡ್ತೀವಿ ಮೊಟ್ಟೆ ಕೊಡ್ತೀವೋ ಏನು ಕೊಡ್ತೀವಿ ಎಲ್ಲ ಪರೀಕ್ಷೆ ಮಾಡಿ ಹೇಳ್ತಾರೆ. ನಾನು ತಿಂಗಳ ಹೋಗಿ ಅಂಗನವಾಡಿ ಒಳಗಡೆಗೆ ಸರ್. ನಿಮ್ಮ ವಾರ್ಡಿನಲ್ಲಿ ಏನಾಗಬೇಕಾಗಿತ್ತು, ಏನಾಗಿದೆ ಸರ್? ಆಗುವುದಿಲ್ಲ, ನಮ್ಮದು BJP ಸರ್ಕಾರ ಇದ್ದಾಗ ಎಲ್ಲ ನಮ್ಮದು ಅಂದರೆ ಲೈಟಿನ ವ್ಯವಸ್ಥೆ ಇರ್ಬೋದು, ನಾವು ಗಟರ್ ಕ್ಲೀನ್ ಇರ್ಬೋದು, ನಗರಸಭೆಯಿಂದ ಇರ್ಬೋದು, ಎಲ್ಲ ಕೆಲಸ ಆಗ್ತದೆ ಸರ್ BJP ಅವರಿಂದ. ಈಗ ಕಾಂಗ್ರೆಸ್ ಬಂದು ಒಂದು ತಿಂಗಳು ಏನೋ ಇರುತ್ತೆ, ಎಷ್ಟಾಯ್ತು ಸರ್? ಇದು ಆದಮೇಲೆ ಏನಾಗಿದೆ ಸರ್, ಈಗ ಜನರು ರೋಷಿಗೆದ್ದಾರೆ ಸರ್. ಮತ್ತೆ ಏನಿದೆ ಸರ್, ಪ್ರಿಯ ಅಂತ ಹೇಳು, ನಿಮಗೂ ಪ್ರಿಯಗೂ ಪ್ರಿಯ ಅಂತ ಹೇಳ್ಕೊಂಡು ಸಮಯ ಹೇಳಿದ್ರು ಸರ್, ಎಲ್ಲರಿಗೂ ಪ್ರಿಯ ಅಂತ ಹೇಳಿದರು. ಇವಾಗ ನೋಡಿದ್ರೆ ಅಕ್ಕಿಗೆ ಗೊಂದಲ ಇದೆ, ಮತ್ತು ಈಗ ನೋಡಿದ್ರೆ ಅದು ಗೃಹಜ್ಯೋತಿ ಅಂತ ಹೇಳ್ಕೊಂಡು ಕರೆಂಟಿನ ಬಿಲ್ಲಿಂಗ್ ಸಂಬಂಧ ನೆಟ್ವರ್ಕ್ ಇಲ್ಲ ಏನಿಲ್ಲ ಸರ್, ಎಲ್ಲ ಅಲ್ಲಿ ಸಿಕ್ಕಾಪಟ್ಟಿ ಜನರು ನಮ್ಮ ಏರಿಯಾದವರು ಹೇಳ್ತಾರೆ ಸರ್ ಪ್ರಿ ಅಂತ ಹೇಳ್ಕೊಂಡು ಹೇಳಿದರು. ನಾವು ಅಲ್ಲಿ ಲೈನ್ ಹೇಳಿ ನಿಂತ್ಕೊಂಡಿದ್ದೀವಿ, ಇನ್ನೂವರೆಗೆ ಅದು ಲೈನ್ ಇದ್ದಿಲ್ಲ, ಟವರ್ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅದು ಬಿಟ್ಟರೆ ಮತ್ತೆ ಮೊದಲು 15 ತಾರೀಕು ಒಳಗಡೆಗೆ ಇವರು ಭಾಗ್ಯ ಜ್ಯೋತಿ ಕೊಟ್ಟಿದ್ದಾರೆ, ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಜ್ಯೋತಿ ಲಕ್ಷ್ಮಿ ಕೊಡ್ತಾ ಹೇಳಿದ್ರು ಸರ್, ಗೃಹಲಕ್ಷ್ಮಿ ಕೊಡ್ತಾ ಹೇಳಿದರು. ಇನ್ನೂವರೆಗೆ ಗೃಹಲಕ್ಷ್ಮಿ ಜನರು ಅದೇ ಕೇಳ್ತಾ ಇದ್ದಾರೆ ಸರ್, ಅಲ್ಲೆಲ್ಲ ಗದ್ದಲ ಆಗ್ತಾ ಇದೆ, ಟವರ್ ಮುಂದೆ ನಿಂತಿದ್ದಾರೆ ಸರ್, ಅದು ಎದುರ್ದಿಲ್ಲ, ನಾವು ಅದು ಮಾಡ್ಕೊಳ್ಬೇಕು ಇದು ಮಾಡ್ಕೊಳ್ಬೇಕು. ಜನರು ನಮ್ಮನ್ನೇ ಕೇಳ್ತಾರೆ ಸರ್, ಬಂದು ನಮ್ಮನ್ನೇ ಕೇಳ್ತಾರೆ, ಇಲ್ಲಮ್ಮ ಅವ್ರು ಇನ್ನೂ ಬಿಡಲಿಲ್ಲ, ಬಿಟ್ಮೇಲೆ ನೋಡುವ, ಬಿಟ್ಮೇಲೆ ಬಂದರೆ ನಾನು ನಿಮ್ಮ ಕೇಳಿ ಹೇಳಿ. ಹಿಂಗಾಗಿ ಕಾಂಗ್ರೆಸ್ನವರು ಎಲ್ಲ ಇಲ್ಲಿಗೆಲ್ಲ ಮಾಡ್ತಾರೆ ಸರ್, ಎಲ್ಲ ಸುಮ್ಮನೆ ಪ್ರೀ ಅಂತ ಜನರಿಗೆಲ್ಲ ಮೋಸ ಮಾಡ್ತಾ ಇರ್ತಾರೆ ಸರ್. ಕೊನೆಯದಾಗಿ ನಿಮ್ಮ
ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ತಾವು ಇಷ್ಟು ಕಲಿಸಿದ್ವಿ, ಇಷ್ಟೆಲ್ಲ ಮಾಹಿತಿ ಹೇಳಿದ್ವಿ, ಆಗಬೇಕಾಗಿತ್ತು ಆಗಲಾರದು, ಇನ್ನೆವರು ಮಾಡಿದ್ದು, ನೀವು ಬಂದಲ್ಲಿ ಮಾಡಿದ್ದು, ನಿಮ್ಮ ಶಾಸಕರು ಮಾಡಿದ್ದು, ಮಾಜಿ ಶಾಸಕರು ಮಾಡಿದ್ದು, ಈಗ ಏನು ತಡೆ ಹಿಡಿದಿದೆ ಅದನ್ನು ಕೂಡ ಪರಿಗಣಿಸಿ. ಕೊನೆಯದಾಗಿ ಈ ಸಂದರ್ಶನದಲ್ಲಿ ತುಂಬ ಭಾಗಿಯಾಗಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದರ ಜೊತೆಯಲ್ಲಿ ಕೂಡ ನಿಮ್ಮ ವಾರ್ಡಿನ ಮತಬಾಕೆ ಮತ್ತು ನಿಮ್ಮ ಮಾಜಿ ಅಧ್ಯಕ್ಷರು ಪಿಕ್ಳೆ ಅವರು ಈ ವಾರ್ಡಿಗೆ ವಿಶೇಷ ಏನು ಕೊಡುಗೆಗಳನ್ನು ನೀಡಿದರು, ಮತ್ತೆ ಅದರ ಜೊತೆಯಲ್ಲಿ ಕೂಡ ನಿಮ್ಮ ವಾರ್ಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ? ಸರ್, ಈಗ ನಮ್ಮದು ಸದಸ್ಯರಿಗೆ ನಿತಿನ್ ಪೇಟ್ ಎರಡೂವರೆ ವರ್ಷ ಆಯಿತು, ಎರಡೂವರೆ ವರ್ಷ ಆದರೂ ಅವರು ನಮಗೆ ಸಹಾಯ ಮಾಡಿದ್ದಾರೆ. ಯಾವುದು ಗಟ್ಟರಿರ್ಬೋದು, ಮಳೆಗಾಲ ಟೈಮ್ ಒಳಗೆ ನೀರು ತುಂಬಿರ್ಬೋದು, ಎಲ್ಲೇ ಇದಾಗಿರ್ಬೋದು, ಕಡೆಗೆ ಸಣ್ಣ ಪುಟ್ಟ ಇಂಟರ್ಲಾಕ್ ಆಗಿರ್ಬೋದು, ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ. ಎನಿ ಟೈಮ್ ನಾವು ಒಂದು ಫೋನ್ ಮಾಡಿದ್ರೆ ಸಾಕು, ಕೆಲವರು ಬರ್ರಿ ಹೋಗುವ ವಾಡೆ ಮೇಲೆ ನಿಮ್ದು ಪ್ರಾಬ್ಲಮ್ ತೋರಿಸಿ ಅಂತ ಹೇಳ್ಕೊಂಡು ಎಲ್ಲ ಇದು ಮಾಡಿದ್ದಾರೆ ಸರ್. ಮುಂದಿನ ದಿನದಲ್ಲಿ ಈಗ ನನ್ನ ಜನಪ್ರತಿನಿಧಿ ಇದ್ದಾರೆ, ಅವ್ರಿಗೆ ತಿಳಿಸಂದ್ರೆ ನಾನು ಇನ್ನೂ ಎರಡೂವರೆ ವರ್ಷ ಇರ್ತೀನಿ, ಎರಡೂವರೆ ವರ್ಷದೊಳಗಡೆ ನನ್ನ ಕೈಲಾದ ಪ್ರಯತ್ನ ನಾನು ಎಷ್ಟು ಬೇಕು ಅಷ್ಟು ಮಾಡ್ತೀನಿ. ಈಗ ಮುಂದಿನ ಸರ್ಕಾರ ಈಗ ಕೆಟಗರಿ ಬರುತ್ತೆ ಅಂತ ಗೊತ್ತಿಲ್ಲ, ಒಂದು ಕೆಟಗರಿ ಬಂದ್ರೂ ನಾವು ಆ ಕೆಟಗರಿನ ನಗರಸಭೆ ನಮ್ಮ ಹಂಡ್ರೋ ತಗೊಳ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮೊಳಗಡೆ ಅದು ಪ್ರಯತ್ನ ಬಂತು ಅಂದರೆ ಮುಂದಿನ ದಿನದಲ್ಲಿ ಯಾವ್ಯಾವ ಕೆಲಸ ಈಗ ತಡೆಹಿಡಿದ್ರು ಸರ್, ಆ ಕೆಲಸದ ಎಲ್ಲ ಮುಕ್ತಿ ಮಾಡಿ ಎರಡೂವರೆ ವರ್ಷದೊಳಗೆ ನಾನು ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಾನು ಭರವಸೆ ಕೊಡ್ತೀನಿ. ಸರಿ, ಕೊನೆಯದಾಗಿ ನಿಮ್ಮ ವಾರ್ಡಿನ ಮತಬಾಂಧವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನ್ನ ಮತಬಾಂಧವರಿಗೆ ಏನು ಹೇಳೋದು ಅಂತಂದ್ರೆ ಸರ್, ತುಂಬ ಒಳ್ಳೆ ಸರ್ ನನ್ನ ಅಂದರೆ ನಂದು 19 ಜನ ತುಂಬ ಒಳ್ಳೆ ಸರ್. ಯಾಕಂತಂದರೆ ಎಲ್ಲ ಈಗ ನಾನು ಎನಿ ಟೈಮ್ ಒಂದು ಕಾಲ್ ಮಾಡಿದ್ರು ನಾನು ಅವ್ರ ಮನೆ ಹೋಗ್ತೀನಿ ಅಂತೇಳಿ, ಯಾರೂ ನನಗೆ ದುಶ್ಮನರಿಲ್ಲ, ಯಾರೂ ನನಗೆ ಇದಿಲ್ಲ, ಎಲ್ಲ ಪ್ರೋತ್ಸಾಹ ಕೊಡ್ತಾರೆ. ನನ್ನ ಜನಪ್ರತಿನಿಧಿಗಳು ಪ್ರೋತ್ಸಾಹ ಕೊಡ್ತಾರೆ ಎನಿ ಟೈಮು. ಸರ್ ಸರ್ ಒಂದು ಲೈಟ್ ಇಲ್ಲ ಅಂದರೆ ಸರ್, ಸರ್ ಆಯ್ತು ಮಂಗಳವಾರ ಬರ್ತಾರೆ, ಆಯ್ತು ಸರ್ ನೀವು ಮಂಗಳವಾರ ಹಾಕೊಂಡು ಅಂತ ಜನ ಎಲ್ಲ ನನಗೆ ಕೊಡ್ತಾರೆ. ಮುಂದಿನಲ್ಲಿ ನನಗೆ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಜನರು. ಒಂದೊಳ್ಳೆ ಈ ಆದಮೇಲೆ ಮುಂದಿನಲ್ಲಿ ಮತ್ತು ನಾನು ನಿಂತ್ಕೋಬೇಕು, ಜನ ನನಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳ್ತೀನಿ. ತುಂಬ ತುಂಬ ಧನ್ಯವಾದಗಳು ಇಷ್ಟೊತ್ತುವರೆಗೆ ನಿಮ್ಮ ಮಾಹಿತಿ ನೀಡಿ. ತುಂಬ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ತಂಡದ ದಿ ಲೀಡರ್ ಆಫ್ ವಾರ್ಡ್ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಭಾಗಿಯಾಗಿ ಆಗಿದ್ದಕ್ಕೆ ನಮಗೆ ನಮಸ್ತೆ. ನಮಸ್ತೆ ಜೈ. ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ವಾರ್ಡ್ ನಂಬರ್ 19 ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಹನುಮಂತಪ್ಪ, ಸಾತಪ್ಪ, ಸೋಮಪ್ಪ ತಳವಾರ್ ಅವರ ವಿಚಾರಗಳನ್ನು, ಈ ಕ್ಷೇತ್ರದ ವಾರ್ಡಿನ ಅನೇಕ ಆಗು ಹೋಗುವ ವಿಷಯಗಳನ್ನು ಮಾತಾಡಿದರು. ಮುಂದಿನ ದಿನಮಾನಗಳಲ್ಲಿ ಏನಾಗಬಹುದು, ಈ ನಗರಸಭೆಯ ಇತಿಹಾಸ, ಈ ನಗರಸಭೆ ಅಧ್ಯಕ್ಷ ಸ್ಥಾನ ಯಾರಿಗೆ ತಲುಪಬಹುದು ಅನ್ನೋದು, ಮತ್ತೆ BJP ಪಾಲಿಗೆ ಬರ್ಬೋದ ಅಥವಾ ಕಾಂಗ್ರೆಸ್ ಪಾಲಿಗೆ ಹೋಗ್ಬೋದ ಅಥವಾ ಇಂಡಿಪೆಂಡೆಂಟ್ ಆಗಿ ಗದ್ದುಗೆ ಏರ್ಬೋದ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರಸಭೆ ವಾರ್ಡ್ ನಂಬರ್ 19 ಮತ್ತೊಂದು ಕ್ಷೇತ್ರದಿಂದ ಮತ್ತೆ ಭೇಟಿಯಾಗ್ತೇನೆ. ಜೈ ಹಿಂದ್.